ಇದು ಆ್ಯಕ್ಚುಯಲ್ ಸೋಯಾ ಸಾಸ್ ಅಲ್ಲ, ಇದು ಜಸ್ಟ್ ಒಂದು ಆಲ್ಟರ್ನೇಟ್ ಫಾರ್ ಸೋಯಾ ಸಾಸ್ ಅಷ್ಟೇ. ಈಗ ಶೇಂಗಾನ ಹೇಗೆ ಬಡವರ ಬಾದಾಮಿ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇದನ್ನು ಬಡವರ ಸೋಯಾ ಸಾಸ್ ಅಂತ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ರೈಡಾಲಜಿಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಸೋಯಾ ಸಾಸ್ನ ಮನೆಯಲ್ಲೇ ಈಸಿಯಾಗಿ ಕಡಿಮೆ ಟೈಮಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಳ್ಳೆ ಟ್ರಾವೆಲ್ ವ್ಲಾಗ್ಸ್ಗೋಸ್ಕರ, ಕುಕ್ಕಿಂಗು ಲೈಫ್ ಸ್ಟೈಲ್ ವ್ಲಾಗ್ಸ್ಗೋಸ್ಕರ ರೈಡಾಲಜಿನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ. ಫಸ್ಟು ನಾವು ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಂಬಿಡೋಣ. ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇರೋ ಬೌಲ್ ಇದು. ಒಂದು ಬಟ್ಲು ನೀರು, ನಿಂಬೆ ರಸ 2 ಚಮಚ ತೊಗೊಂಡಿದ್ದೀನಿ, ಉಪ್ಪು 1 ಚಮಚ, ಹಾಗೆ ಸಕ್ಕರೆ 3 ಚಮಚ ತೊಗೊಂಡಿದ್ದೀನಿ. ಈಗ ಸ್ಟವ್ ಫ್ಲೇಮ್ ಆನ್ ಮಾಡ್ತಾ ಇದ್ದೀನಿ. ಫ್ಲೇಮ್ ಆನ್ ಮಾಡಿಕೊಂಡು ಅದು ಸ್ವಲ್ಪ ಪ್ಯಾನ್ ಎಲ್ಲ ಹೀಟ್ ಆಗಬೇಕು, ಸ್ವಲ್ಪ ನೀರೇನಾದರೂ ಇದ್ದರೆ ಡ್ರೈ ಆಗಬೇಕು. ಅದಾದ ತಕ್ಷಣ ಸಕ್ಕರೆ ಹಾಕಬೇಕು. ನಾವು ಸಕ್ಕರೆ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಈ ಸೋಯಾ ಸಾಸ್ಗೆ ನಾವು ನೀರು ಆ್ಯಡ್ ಮಾಡಲೇಬಾರ್ದು. ಯಾವುದೇ ಕಾರಣಕ್ಕೂ ನೀರು ಹಾಕೋಕ್ಕೆ ಹೋಗ್ಬಿಡಿ. ನೋಡಿ, ಈ ಥರ ಸಕ್ಕರೆ ಬಾಯಿಲ್ ಆಗಿ ಆಗಿ ಅದೇ ನೀರು ಬಿಟ್ಕೊಳುತ್ತೆ, ಅದೇ ನೀರಾಗಿ ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ. ಈಗ ನೋಡಿ, ಲೈಟಾಗಿ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಡಾರ್ಕ್ ಆಯಿತು ಇದು ಬ್ರೌನ್ ಕಲರು, ಇದಿನ್ನೂ ಕಂಪ್ಲೀಟಾಗಿ ಸ್ವಲ್ಪ ಬ್ಲ್ಯಾಕಿಶ್ ಬ್ರೌನ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಹೀಗೆ ಸ್ಟಿರ್ ಮಾಡಿ ಬಾಯಿಲ್ ಮಾಡ್ತಾ ಬರಬೇಕು. ಸ್ಟಿರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲೇಬಾರ್ದು. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಸಕ್ಕರೆ ಪಾಕಟ್ ಟೈಪು ಅಂಟು ಬರ್ತಾ ಇದೆ. ಇದನ್ನು ಹೀಗೆ ಸ್ಟಿರ್ ಮಾಡ್ತಾ ಮಾಡ್ತಾನೆ ಮತ್ತು ಬಾಯಿಲ್ ಮಾಡ್ತಾ ಇರಬೇಕು. ಇದು ಬಾಯಿಲ್ ಮಾಡ್ತಾ ಇನ್ನೊಂದು ಸ್ವಲ್ಪ ಇದು ಡಾರ್ಕ್ ಆಗಿ ಡಾರ್ಕ್ ಫುಲ್ ಬ್ರೌನ್ ಕಲರ್ ಬರುತ್ತೆ. ಫುಲ್ಲು ಡಾರ್ಕ್ ಬ್ರೌನ್ ಕಲರ್ ಬಂದು ಮತ್ತು ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಥರ ಡಾರ್ಕ್ ಬ್ರೌನ್ ಕಲರ್ ಬಂದು ಬಬಲ್ಸ್ ಎಲ್ಲ ಬರ್ತಾ ಇರುತ್ತಲ್ಲ, ಈಗ ನಾವು ನೀರು ಆ್ಯಡ್ ಮಾಡ್ಕೊಳ್ಬೇಕು. ನೀರು ಆ್ಯಡ್ ಮಾಡ್ಕೊಳ್ಳುವಾಗ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು. ನಾವೇನಾದರೂ ಸಡನ್ನಾಗಿ ಎಲ್ಲ ನೀರು ಸುರಿದ್ಬಿಟ್ರೆ ಗಟ್ಟಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಧಾನವಾಗಿ ಸ್ವಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ಟಿರ್ ಮಾಡ್ಕೊಳ್ತಾ ಆ್ಯಡ್ ಮಾಡ್ಕೊಳ್ಳಿ ನೀರನ್ನು. ನೀರು ಹಾಕಿದ ತಕ್ಷಣ 1 ಚಮಚ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ, ಮತ್ತು ಅದಕ್ಕೆ 2 ಚಮಚ ನಿಂಬೆ ರಸ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಮತ್ತೆ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ಈ ರೀತಿ ಈಗ ಬಬಲ್ಸ್ ಬರುತ್ತೆ, ಈ ರೀತಿ ಕುದೀತಾ ಇರುತ್ತೆ. ಮತ್ತು ಇದು ಸ್ವಲ್ಪ ಗಟ್ಟಿಯಾಗುತ್ತೆ, ತುಂಬ ಏನು ಗಟ್ಟಿಯಾಗೋದು ಬೇಡ, ಸ್ವಲ್ಪ ಗಟ್ಟಿಯಾದರೆ ಸಾಕು. ನೋಡಿ, ಇವಾಗ ನಮ್ಮ ಸೋಯಾ ಸಾಸ್ ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿದೆ, ಮೀಡಿಯಮ್ ಆಗಿರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಆ ಥರ ಇರುವಾಗಲೇ ಫ್ಲೇಮ್ ಆಫ್ ಮಾಡ್ಕೋಬೇಕು. ಫ್ಲೇಮ್ ಆಫ್ ಮಾಡಿಕೊಂಡು ತಣ್ಣಗಾದಮೇಲೆ ನಾವು ಇದನ್ನು ಯಾವುದಾದ್ರೂ ಗಾಜಿನ ಬಾಟಲ್ ಅಥವಾ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಸೋಯಾ ಸಾಸ್ನ ಎಷ್ಟು ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಅಂತ. ನೀವು ಈ ರೆಸಿಪಿ ನಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಹೋಪ್ಸ್ ಇಟ್ಕೊಂಡಿದ್ದೀನಿ. ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಮಂಚೂರಿಯನ್ಸ್ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು, ನೂಡಲ್ಸ್ಗೆ ಯೂಸ್ ಮಾಡ್ಬೋದು. ಸೊ ಹೊರಗಡೆಯಿಂದ ತರೋದಕ್ಕಿಂತ ಮನೇಲಿ ಮಾಡಿರೋದು ಫ್ರೆಶ್ಶಾಗಿ ನಿಮಗೆ ಹೆಲ್ದಿಯಾಗಿರುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.